ನಮಸ್ತೆ ನಳಿನ್ ಕುಮಾರ್ ಅವರೇ. ನಮಸ್ತೆ. ನಮಸ್ತೆ. ಎಸ್, ಈಗ ಇವತ್ತು ಬೆಳಗ್ಗೆ ಮಹಿಳೆಯರ ಪ್ರವೇಶ ಆಗಿದೆ. ನಿಮ್ಮ ಮಾತುಗಳೇನು, ಬಹಳ ವಿರೋಧ ಇತ್ತು, ನೀವು ಕೂಡ ವಿರೋಧಿಸಿದ್ರಿ ಇದನ್ನ. ಅಲ್ಲಿ ಕಳೆದ 16 ವರ್ಷಗಳ ಒಂದು ಸಂಪ್ರದಾಯ ಇದೆ, ಓಕೆ, ಪರಂಪರೆ ಇದೆ. ಆ ದೇವಸ್ಥಾನಕ್ಕೆ 10 ವರ್ಷದ ಕೆಳಗಿನ ಮಕ್ಕಳು, 50 ವರ್ಷದಿಂದ ಮೇಲಿನ ಮಹಿಳೆಯರು ಹೋಗ್ಬೋದು, ಬಾಕುಳಿದವರು ಹೋಗಬಾರದು. ಪುರುಷರು ಹೋಗ್ಬೇಕಿದ್ರೆ ಒಂದು ಸಂಪ್ರದಾಯಗಳಿದ್ದಾಳೆ. ಆ ಸಂಪ್ರದಾಯ ಏನಿದೆ, 41 ದಿವಸ ವ್ರತಾಚರಣೆ ಮಾಡಬೇಕು, ತಿರುಮುಡಿ ಕಟ್ಟಬೇಕು, ಮಾಲಾಧಾರಿ ಬರಬೇಕು, ಮದ್ಯ ಬಾಕುಳದಂತ ಯಾವ್ದಾದ್ರು ಅಭ್ಯಾಸಗಳಿದ್ರೆ ಅದನ್ನು ಬಿಡಬೇಕು ಹೇಳಿದ್ರೆ ಅವನು ಒಬ್ಬ ಸಂಸ್ಕಾರವಂತನಾಗಿ ಹೋಗ್ಬೇಕು, ಆ ಸಂಸ್ಕಾರಗಳನ್ನ ಜೀವನದಲ್ಲಿ ಅಳವಡಿಸಬೇಕು. ಹೀಗೆ ಹೋದವ 18 ಮೆಟ್ಟಿಲುಗಳನ್ನ ಹತ್ತಿ ಶಬರಿಮಲೆ ಅಯ್ಯಪ್ಪನ ದರ್ಶನ ಮಾಡಬೇಕು ಅನ್ನುವಂತ ಸಂಪ್ರದಾಯ. ಆ ಸಂಪ್ರದಾಯದಲ್ಲಿ 10 ವರ್ಷಕ್ಕಿಂತ ಮೇಲಿನ 50 ವರ್ಷಕ್ಕಿಂತ ಕೆಳಗಿನ ಮಹಿಳೆಯರು ಅವರ ದೈಹಿಕವಾಗಿರ್ತಕ್ಕಂತ ಸಮಸ್ಯೆಗೋಸ್ಕರ ಹೋಗಬಾರದು ಅನ್ನುವಂತ ಪರಂಪರೆ ಇದೆ. ಅದಕ್ಕೆ ಈಗ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅನ್ನುವ ಕಾರಣಕ್ಕೋಸ್ಕರ ಅವಸರ ಅವಸರವಾಗಿ ಕೇರಳ ಸರ್ಕಾರ ಅದೊಂದು ಭಕ್ತರ ಭಾವನೆಯನ್ನು ಅರ್ಥ ಮಾಡಿಕೊಳ್ಳದೆ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಹೊರಟಿತ್ತು. ಇಂಪ್ಲಿಮೆಂಟ್ ಮಾಡುವಂತಹ ಸಂದರ್ಭದಲ್ಲಿ ನ್ಯಾಯಾಲಯ ಏನ್ ಹೇಳಿದೆ ಏನ್ ಹೇಳಿಲ್ಲ ಅದನ್ನು ಗಮನಕ್ಕೆ ತಗೊಳ್ಳಿ. ಅಲ್ಲಿಯ ಭಕ್ತರು ಏನ್ ಹೇಳಿದ್ರು, ಇದು ಕೇವಲ ಕೇರಳದ ದೇವಸ್ಥಾನ ಅಲ್ಲ, ಇವತ್ತು ಅಂತ ಹೇಳಿ ರಾಷ್ಟ್ರದ ದೇವಸ್ಥಾನವಾಗಿ ಅತಿ ಹೆಚ್ಚು ದಕ್ಷಿಣ ಭಾರತದ ಭಕ್ತರು ಬರತಕ್ಕಂತ ಒಂದು ಪ್ರದೇಶ ಆಗಿ ಉಳಿದಿದೆ, ತೀರ್ಥಕ್ಷೇತ್ರ ಆಗಿ ಉಳಿದಿದೆ. ಹಾಗಾಗಿ ಆ ಭಕ್ತರ ಭಾವನೆಗಳೇನಿತ್ತು ಅಂತ ಹೇಳಿದ್ರೆ ನ್ಯಾಯಾಲಯದ ಮುಂದೆ ಕೇರಳ ಸರ್ಕಾರ ಹೋಗ್ಬೇಕು, ಅವ್ರು ಮತ್ತೊಂದು ಅಫಿಡವಿಟ್ ಅನ್ನ ಸಲ್ಲಿಸಬೇಕು. ಇಲ್ಲಿಯ ಸಂಪ್ರದಾಯ ಪರಂಪರೆಗಳು ಏನು ಅಂತ ಹೇಳುವಂತದ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಬೇಕು, ಮತ್ತೊಂದು ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಭಕ್ತರ ಭಾವನೆ. ಆದ್ರೆ ಕೇರಳ ಸರ್ಕಾರ ಇದ್ಯಾವುದನ್ನು ಗಮನಿಸದೆ ನಾಸ್ತಿಕವಾದ ಚಿಂತನೆಯಿಂದ ಅಲ್ಲಿ ಮಹಿಳೆಯರು ಪ್ರವೇಶ ಆಗ್ಲೇಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರ ನ್ಯಾಯಾಲಯ ಹೇಳಿರ್ಲಿಲ್ಲ, ಅಲ್ಲಿ ಸಹಸ್ರಾರು ಪೊಲೀಸರನ್ನ ನಿಯೋಜನೆ ಮಾಡಿದ್ದ, ಸಹಸ್ರಾರು ಪೊಲೀಸರನ್ನ ನಿಯೋಜನೆ ಮಾಡಿದ್ರು. ನ್ಯಾಯಾಲಯ ಹೇಳಿರ್ಲಿಲ್ಲ ಅಲ್ಲಿ ಸೆಕ್ಷನ್ ಹಾಕಿಂತ, ಇವರು ಅಲ್ಲಿ ಸೆಕ್ಷನ್ ಹಾಕಿದ್ರು. ಬಲಾತ್ಕಾರವಾಗಿ ಮಹಿಳೆಯರನ್ನ ಅಲ್ಲಿಗೆ ದೂಡುವ ಕೆಲಸವನ್ನ ಕಮ್ಯುನಿಸ್ಟ್ ಮಾಡಿದೆ. ಯಾಕೆ ಮಾಡಿದೆ, ಕಳೆದ 3 ತಿಂಗಳ ಹಿಂದೆ ಅಲ್ಲಿ ಇಬ್ರು ಮಹಿಳೆಯರು ಹೋಗ್ಲಿಕ್ಕೆ ಪ್ರವೇಶ ಮಾಡ್ಲಿಕ್ಕೆ ಅಕ್ರಮ ಪ್ರವೇಶ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಆ ಮಹಿಳೆಯರು ಯಾರು, ಇಬ್ರು ಹಿಂದೂಗಳಲ್ಲ, ಇಬ್ರು ಮುಸಲ್ಮಾನರು, ಈ ನಂಬಿಕೆನೇ ತಿಳಿಯದವರು, ಅದು ಇಲ್ಲಿ ಪರಂಪರೆಗಳನ್ನೇ ತಿಳಿಯದವರು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಇವತ್ತು ಹೋಗಿರುವಂತದ್ದು ಕಮ್ಯುನಿಸ್ಟ್ ನ ಕಾರ್ಯಕರ್ತರು, ಅವ್ರು ಭಕ್ತೆಯರಲ್ಲ, ಕಮ್ಯುನಿಸ್ಟ್ ನ ಕಾರ್ಯಕರ್ತರು. ಹೇಳಿದ್ರೆ ಭಕ್ತರ ಭಾವನೆಗಳಿಗೆ ಧಕ್ಕೆ ತಂದು, ಅಲ್ಲಿಯ ಸಂಪ್ರದಾಯ ಪರಂಪರೆಗಳಿಗೆ ಧಕ್ಕೆ ತಂದು, ಅಲ್ಲಿಯ ನೀತಿ ನಿಯಮಗಳನ್ನ ಮೀರಿ ಸರ್ಕಾರ ನ್ಯಾಯಾಲಯದ ಹೆಸರನ್ನ ಎಳೆದು ಈ ಕಾರ್ಯವನ್ನ ಮಾಡ್ತಾ ಇದೆ. ಇದಕ್ಕೆ ನಮ್ಮ ವಿರೋಧ ಇದೆ. ಅಲ್ಲ ನಳಿನ್ ಕುಮಾರ್ ಅವರೀಗ ಒಂದಷ್ಟು ನ್ಯೂಟ್ರಲ್ ಪೀಪಲ್ ಗಳ ಒಪಿನಿಯನ್ ಇದೆ ಏನಂತ ಹೇಳಿದ್ರೆ, ಕೇರಳ ಸರ್ಕಾರದ್ದು ತಪ್ಪಿದೆ, ಜೊತೆಗೆ ಕೇಂದ್ರ ಸರ್ಕಾರದ್ದು ಕೂಡ ತಪ್ಪಿದೆ ಅಂತ ಹೇಳಿ. ಯಾಕಂದ್ರೆ ವೋಟ್ ಬ್ಯಾಂಕ್ ಆಗಿ ಇಲ್ಲಿ ಒಂದ್ ರೀತಿಯಾಗಿ ಕೆಲಸ ಮಾಡ್ತಿದೆ, ಹಿಂದೂಗಳ ಭಾವನೆ ಜೊತೆ. ವೋಟ್ ಬ್ಯಾಂಕಿನ ಪ್ರಶ್ನೆ ಇಲ್ಲ, ವೋಟ್ ಬ್ಯಾಂಕಿನ ಪ್ರಶ್ನೆ ಇಲ್ಲ. ಇಲ್ಲಿ ಹೋರಾಟ ಮಾಡತಕ್ಕಂಥದ್ದು ಅಯ್ಯಪ್ಪ ಸೇವಾ ಸಮಿತಿ ಸ್ಪಷ್ಟ ಇದೆ, ಅದಕ್ಕೆ ಬೆಂಬಲವಾಗಿ ಬಿಜೆಪಿ ನಿಂತಿದೆ. ಯಾಕೆ, ಇದು ಭಕ್ತರ ಭಾವನೆಗಳು, ಸಂಪ್ರದಾಯದ ನಂಬಿಕೆ ಹೆಸರಿನಲ್ಲಿ ಭಕ್ತರ ಭಾವನೆಗಳಿಗೆ ನೀವು ನಾವು ಹೇಳುವಂತದ್ದು ಏನು, ನೀವು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ವಾಪಸ್, ಯಾರು ಬೇಡ ಹೇಳಿದ್ರೆ, ನಾವು ಅದೇ ಬೇಡಿಕೆ ಇತ್ತು, ನೀವು ಹೋಗಿ ಅಲ್ಲಿ ನಿಲ್ಲಿಸಬೇಡಿ ಅದೆಲ್ಲ ಹೇಳುದಿಲ್ಲ, ನೀವು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಸಲ್ಲಿಸಿ. ಕೇರಳ ಸರ್ಕಾರ ಮಾಡಬೇಕಾದ್ರೆ ಕೇಂದ್ರ ಸರ್ಕಾರ ಮಾಡ್ಲಿಕ್ಕೆ ಆಗುದಿಲ್ಲ, ಕೇಂದ್ರ ಸರ್ಕಾರ ಕೇಳಿದ್ರೆ ಅದು ರಾಜ್ಯ ಸರ್ಕಾರ ಮಾಡಬೇಕಾದ್ದು, ರಾಜ್ಯ ಸರ್ಕಾರ ಮುಂದೆ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಮಾಡ್ಬೇಕಲ್ಲ. ಅಲ್ಲ, ನಿಮ್ಮ ಆಕ್ಷನ್ ಏನು ಅಂತ, ಮುಂದೆ ಏನ್ ಮಾಡ್ತೀರಿ, ಯಾವ ರೀತಿ ಇದನ್ನ ಪ್ರತಿಭಟಿಸ್ತೀರಿ ಅಂತ ನೋಡಿದ್ರೆ, ಪಾರ್ಟಿ ಅಲ್ಲಿ ಅಯ್ಯಪ್ಪ ಸೇವಾ ಸಮಿತಿ ಏನ್ ತೀರ್ಮಾನ ತಗೊಳ್ತೋ ಅದರ ಪೂರಕವಾಗಿ ಪಾರ್ಟಿಯು ತೀರ್ಮಾನಗಳನ್ನು ತಗೊಳ್ತೀವಿ. ಓಕೆ ಓಕೆ, ಧನ್ಯವಾದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡೋದಕ್ಕೆ. ಎಸ್.